ಅದಕ್ಕೆ ಮಡಿಚುವಂತ ಸಿಸ್ಟಮ್ ಇದೇ ರೀತಿ ಅಲ್ಲ. ಫ್ರೆಂಡ್ಸ್, ನೀವು ತೊಡದೇವು ಅಂತ ಹೇಳಿ ಕೇಳಿದ್ದೀರಾ, ಇದುಂಟಲ್ಲ ಈ ಶಿರಸಿ ಸಾಗರ ಈ ಬದಿಯಲ್ಲಿರುವಂತಹ ಒಂದು ಸ್ಪೆಷಲ್ ಆಗಿರುವಂತಹ ಸ್ವೀಟ್ ಆಯ್ತಾ, ತುಂಬಾ ರುಚಿಯಾಗಿರುವಂತಹ ಸ್ವೀಟ್, ಅದನ್ನ ಮಾಡುವ ಬಗ್ಗೆ ನಾನು ತಿಳ್ಕೊಳ್ಳುವ ಅಂತ ಹೇಳಿಕೊಂಡು ಈ ಸಾಗರ ಸೈಡ್ಗೆ ಬಂದಿದ್ದೇನೆ. ಇಲ್ಲಿ ಊರಿನ ಹೆಸರು ಕೆರೆಕೊಪ್ಪ ಅಂತ ಹೇಳಿಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಂದು ಸ್ವಲ್ಪ ಫ್ಯಾಮಿಲಿ ಇಲ್ಲಿ ಈ ತೊಡದೇವನ್ನೇ ಮಾಡಿಕೊಂಡಿದ್ದಾರೆ ಅಂತ ಹೇಳಿಕೊಂಡು ನಮ್ಮನ್ನಲ್ಲಿ ಕರ್ಕೊಂಡು ಬಂದವರು ಹೇಳಿದೆ ಅಜ್ಜ. ಹಾಗೆ ಆ ತೊಡದೇವನ್ನ ಮಾಡುವ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳುವ ಅಂತ ಹೇಳಿಕೊಂಡು ಇಲ್ಲಿ ನೋಡಿ ಈ ಮಣ್ಣಿನ ಮಡಕೆಯಲ್ಲಿ ತೊಡದೇವನ್ನ ಮಾಡ್ತಾ ಇದ್ದಾರೆ. ನಾನು ಶುರುವಾಗಿ ಫಸ್ಟ್ ಟೈಮ್ ಕಾಣುವಂಥದ್ದು ಈ ತೊಡದೇವು ಮಾಡುವ ಬಗ್ಗೆ. ಸ್ಟೆಪ್ ಬೈ ಸ್ಟೆಪ್ ಹಿಟ್ಟು ಮಾಡೋದರಿಂದ ಹಿಡಿದು ಎಲ್ಲ ಪ್ರೊಸೆಸ್ಸನ್ನು ಕೂಡ ನೋಡಿಕೊಂಡು ಬರುವ. ಇದರ ಹಿಟ್ಟನ್ನು ಮಾಡುವ ಕ್ರಮ ಹೇಗೆ ಅಂತೇಳಿ ಒಂದು ಹೇಳ್ಬೋದು. ಇದನ್ನು ಒಂದು 4 ಅಥವಾ 5 ಗಂಟೆ ಒಂದು 300 ಗ್ರಾಮ್ ಆಗುವಷ್ಟು ಅಕ್ಕಿಯನ್ನು ನೆನೆ ಹಾಕ್ಕೊಳ್ಬೇಕು. ಬೆಳ್ತಿಗೆ ಅಕ್ಕಿ ಆಯಿತಾ. ಆಮೇಲೆ ಹಿಟ್ಟನ್ನು ನಾವು ಪೇಟೆಯಿಂದ ತರಬೇಕು, ಮಾಡಿಸ್ಕೊಂಡು ತರಬೇಕು. ಅದಕ್ಕೆ ಒಳ್ಳೆಯ ಅಕ್ಕಿ ಆಗಬೇಕು, ಅದರಲ್ಲಿ ಪದ್ಮರೇಖ ಅಂತ ನಮ್ಮಲ್ಲಿ ಹೇಳ್ತಾರೆ. ಆ ದಪ್ಪ ಅಕ್ಕಿ ಆಗಬೇಕು, ಅದು ಸಣ್ಣ ಅಕ್ಕಿ ಬರೋದಿಲ್ಲ. ಅದನ್ನು ತಂದು ಆ ಹಿಟ್ಟು ಅದು 300 ಗ್ರಾಮ್ ಅದಾದರೆ 1 ಕೆಜಿ 200 ಗ್ರಾಮ್ ಅಕ್ಕಿಯನ್ನು ಹಿಟ್ಟನ್ನು ಸೇರಿಸ್ಕೊಳ್ಳೋದು. ಅದಕ್ಕಷ್ಟೇ ಬೆಲ್ಲವನ್ನು ಸೇರಿಸಿ ಕಡಿವಲ್ಲಿ ಹಾಕಬೇಕು. ಅನ್ನ ಈಗ ಸಮ ಪ್ರಮಾಣದಲ್ಲಿ ಬೆಲ್ಲ ಕೂಡ ಸಮ ಪ್ರಮಾಣ ಅಕ್ಕಿ ಹಿಟ್ಟು ಅಂತ ಹೇಳಿದ್ರೆ ಹುಡಿ 1 ಕೆಜಿ 200 ಗ್ರಾಮ್, ಬೆಣ್ತಕ್ಕಿ ನೆನೆಸಿದ್ದು 300 ಗ್ರಾಮ್, ಅಲ್ಲಿ 1.5 ಕೆಜಿ ಆಯ್ತು, ಬೆಲ್ಲ 1.5 ಕೆಜಿ ಟೋಟಲ್ ಅಷ್ಟನ್ನು ಹಾಕಿ ಆಮೇಲೆ ಸೌಳು ಮರಲಿ ಸ್ವಲ್ಪ ಉಪ್ಪು ಅದೆಲ್ಲ ಒಟ್ಟಿಗೆ ರುಬ್ಬಿಕೊಳ್ಳಿ. ಈ ಥರ ಇದೀಗ ಮೊದಲಿಗೆ ನೀವೀಗ ಅಕ್ಕಿ ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಳಿ. ಇದಕ್ಕೀಗ ಬೆಲ್ಲ ಹಾಕುವಾಗ ಯಾವ ಬೆಲ್ಲ ಕೂಡ ಆಗ್ತದ? ಅಲ್ಲ, ಮಡ್ಡಿ ಬೆಲ್ಲ ಆಗ್ಬೇಕು. ಮಡ್ಡಿ ಬೆಲ್ಲ ಬರೋದಿಲ್ಲ, ಮಡ್ಡಿ ಬೆಲ್ಲ ಅಂತ ಹೇಳಿದ್ರೆ ಜೋನಿ ಬೆಲ್ಲ ಆಲೆಮನೆ ಬೆಲ್ಲ. ಇಲ್ಲದ್ರೆ ಈಗ ಕಬ್ಬಿನ ಹಾಲಲ್ಲಿ ಮಾಡುವಂತ ಕ್ರಮ ಉಂಟಲ್ಲ, ಅದು ಹೇಗೆ ಮಾಡ್ತಾರೆ? ಆದ್ರೆ ಅದು ಅಷ್ಟು ಸ್ವೀಟ್ ಬರೋದಿಲ್ಲ, ಅದು ಬಹಳ ಪ್ರಮಾಣ ಕಬ್ಬಿನ ಹಾಲು ಸೇರಿಸ್ಲಿಕ್ಕೆ ಬರೋದಿಲ್ಲ. ಒಂದು ಸ್ವಲ್ಪ ಆದರೂ ಈ ಬೆಲ್ಲ ಕೊಡಬೇಕು. ಈಗ ಕಬ್ಬಿನ ಹಾಲು ಹಾಕುದಾದ್ರೂ ಕೂಡ ಬೆಲ್ಲವನ್ನು ಸ್ವಲ್ಪ ಮಿಕ್ಸ್ ಮಾಡಲೇಬೇಕು. ಇದೀಗ ಒಳ್ಳೆ ನೈಸ್ ಆದಾಗುವಾಗ ತೆಗೆದುಕೊಳ್ತಾರಲ್ಲ, ಸರಿಯಾಗಿ ಮಿಕ್ಸ್ ಆಗಲಿಕ್ಕೆ ಬೇಕಾಗಿ ಬೆಲ್ಲವನ್ನು ಕೂಡ ಇದಕ್ಕೆ ಸೇರಿಸೋದು. ಈ ಹಿಟ್ಟಿನ ಹದ ಹೇಗೆ ಇದು ನೀರು? ಅದು ಬಟ್ಟೆಗೆ ಸಾಮಾನ್ಯ, ಅದು ಅವರಿಗೆ ಅನುಭವ ಜಾಸ್ತಿ. ಎರಿಬೇಕಾದ್ರೆ ಸಾಮಾನ್ಯ ನೀರಿನ ಅಂಶ ಜಾಸ್ತಿ ಇದ್ರೆ ಸ್ವಲ್ಪ ಒಣ ಹುಡಿಯನ್ನು ಹಾಕಿಕೊಡ್ತಾರೆ, ಇಲ್ಲ ಸರಿ ಇದೆ ಅಂದ್ರೆ ಸರಿ ಎರಿತಾರೆ, ದಪ್ಪ ಇದೆ ಅಂದ್ರೆ ನೀರನ್ನು ಹಾಕೊಳ್ತಾರೆ. ಹೀಗೆ ಅಷ್ಟೇನೆ, ಬೆಲ್ಲ ತೂಕದಲ್ಲಿ ವ್ಯತ್ಯಾಸ ಏನಾಗುತ್ತೆ. ಫ್ರೆಂಡ್ಸ್, ಇದೀಗ ನೋಡಿ ಇಲ್ಲಿ ಈ ಜರಡಿಯಲ್ಲಿ ಇದನ್ನು ಸೋಸಿಕೊಳ್ತಾ ಇದ್ದಾರೆ ನೋಡಿ, ಹಿಟ್ಟನ್ನು ಕಸ ಎಲ್ಲ ಹೋಗ್ಲಿಕ್ಕೆ ಬೇಕಾಗಿ. ಕಸ ಇದ್ರೆ ಉಳ್ಕೊಳ್ತದೆ, ಹಿಟ್ಟು ಕ್ಲೀನ್ ಆಗಿರ್ತದೆ. ಫ್ರೆಂಡ್ಸ್, ಇದು ನೋಡಿ ಅವರು ತೊಡದೇವು ಮಾಡಲಿಕ್ಕೆ ಈ ರೀತಿಯಾಗಿರುವಂತಹ ಬಟ್ಟೆಯನ್ನು ಉಪಯೋಗಿಸ್ತಾರೆ. ಇದು ಕಾಯಿ ಹಾಲಿಂಡು ಅಂತ ಅನ್ನ ಸೋಸೋ ಬಟ್ಟೆ ಹೇಳಿದಲ್ಲ, ಅನ್ನ ಸೋಸೋ ಬಟ್ಟೆ ಅಂತ ಹೇಳುವಂಥದ್ದು. ತೆಳು ಆಗಿರುವಂತಹ ಕಾಟನ್ನ ಬಟ್ಟೆ, 9 ಇಂಚ್ ಉದ್ದ ನೀಟಾಗಿ ಅವರು ಐರನ್ ಮಾಡ್ಕೋಬೇಕು. ಮತ್ತು ಹಿಂಗೆ ಮಾಡ ಸಿಂಕ್ ಬಂದ್ಬಿಡುತ್ತೆ, ಗೊತ್ತಾಗೋದಿಲ್ಲ. ತೊಳೆದು ಐರನ್ ಮಾಡ್ಕೊಂಡು ಅಳತಿ ಕಟ್ ಮಾಡಬೇಕು. ಇದೀಗ ನೋಡಿ ಫ್ರೆಂಡ್ಸ್, ಈ ಬಟ್ಟೆಯನ್ನು ಅಷ್ಟು ಉದ್ದಕ್ಕೆ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಬಿದಿರಿನ ಕಡ್ಡಿಯಲ್ಲಿ ಸುತ್ತಿಕೊಂಡಿದ್ದಾರೆ ನೋಡಿ. ಫ್ರೆಂಡ್ಸ್, ಇದೀಗ ನೋಡಿ ಇವರು ತೊಡದೇವನ್ನು ರೆಡಿ ಮಾಡಲಿಕ್ಕೆ ಬೇಕಾಗಿ ಒಂದು ಪಾತ್ರೆಯಲ್ಲಿ ಹಿಟ್ಟನ್ನು ಇಟ್ಟುಕೊಂಡಿದ್ದಾರೆ, ಬಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಟುಕೊಂಡು. ಇದೀಗ ಮಣ್ಣಿನ ಗಡಿಗೆಯ ಮಡಕೆಯ ಹಿಂಬದಿ ಅದನ್ನು ಉಲ್ಟಾ ಮಾಡಿ ಇಟ್ಟುಕೊಂಡು ಅದಕ್ಕೂ 6 ಗಂಟೆ ಎಣ್ಣೆ ಹಚ್ಚಬೇಕು, ಬೆಂಕಿ ಸಣ್ಣ ಹೊಟ್ಟೆ ಎಣ್ಣೆ ಹಚ್ಚಿ ಆಮೇಲೆ. ಫ್ರೆಂಡ್ಸ್, ಇಲ್ಲಿ ನೋಡಿ ಈ ತೊಡದೇವು ಮಾಡುವಂತಹ ಮಡಿಕೆ ಯಾವ ರೀತಿಯಾಗಿ ಉಂಟು ನೋಡಿ. ಇದನ್ನು ಮುಖ ಕೊಯ್ದು ಆಮೇಲೆ ಅದನ್ನ ಮಗಚಿಟ್ಟು ಅದ್ರ ಮೇಲೆ ಎರಿಬೇಕು. ಫ್ರೆಂಡ್ಸ್, ಇಲ್ಲಿಗೆ ನೋಡಿ ತೊಡದೇವನ್ನ ಎರಿಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಆ ಬಟ್ಟೆಯಲ್ಲಿ ಬಟ್ಟೆಯನ್ನು ಸರಿಯಾಗಿ ಹಿಟ್ಟಿಗೆ ಅದ್ದಿ ಇನ್ನೀಗ ಅದರಲ್ಲಿ ಎರ್ಕೊಳ್ತಾರೆ. ಯಾವ ರೀತಿಯಾಗಿ ಮಾಡ್ತಾರೆ ಅಂತೇಳಿ ನೋಡಿ. ಆ ಮಡಕೆಯ ಸ್ವಲ್ಪ ಸಣ್ಣ ಬೆಂಕಿಯಲ್ಲಿ ಅಲ್ಲ ಹೇಗೆ ಅದ ಬೆಂಕಿಯಲ್ಲಿ ಅದನ್ನು ಎರಿಯುವಂಥದ್ದು. ಜಾಸ್ತಿ ಬೆಂಕಿ ಆದರೂ ಕೂಡ ತೆಳುವಾದ ಕಾರಣ ಕರಂಚಿ ಹೋಗ್ತದೆ, ಅದಕ್ಕೋಸ್ಕರ. ಹಾಗೆ ನೋಡಿ ಇಲ್ಲಿ ಯಾವ ರೀತಿಯಾಗಿ ಅದನ್ನು ಎರೆದುಕೊಂಡಿದ್ದಾರೆ ಅಂತೇಳಿ. ಎಷ್ಟು ಹೊತ್ತು ಬೇಕಿದೆ ಈಗ? 3 ನಿಮಿಷ ಬೇಕೇ ಎಲ್ಲ ಟೋಟಲ್ ಆಗಿ ಆಗಲಿಕ್ಕೆ. ಈ ಟೋಟಲ್ ಆಗಿ ಆಗಲಿಕ್ಕೆ ಇದು ಒಟ್ಟಿನಲ್ಲಿ 3 ನಿಮಿಷ ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ. ಆರಿದ ಕೂಡಲೇ ಸೈಡ್ನಿಂದೆಲ್ಲ ಎಬ್ಬಿಸಿ ಇನ್ನದನ್ನು ಮಡಿಚಿಕೊಳ್ತಾರೆ. ಮಡಿಚಿಕೊಳ್ಳಲಿಕ್ಕೆ ಕೂಡ ಅದಕ್ಕೆ ಅದರದ್ದೇ ಆದ ಕ್ರಮ ಉಂಟಲ್ಲ, ಅದನ್ನು ಹರಿದು ತೆಗೆದು ಇನ್ನು ಮಡಿಚುದಲ್ಲ. ಆ ಸೈಡಿನ ಅಲ್ಲಿ ಇಳಿದಿರುವಂತಹ ಇದಿರ್ತದಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗೆದಿದ್ರೆ ತೊಡದೇವು ಕ್ರಿಸ್ಪಿ ಆಗಿರುವುದಿಲ್ಲ, ಮೆತ್ತಗಾಗ್ತದೆ ಅಂತ ಹೇಳ್ತಾರೆ.
ನೋಡಿ, ಅದನ್ನು ಮಡಿಚುವಂತಹ ಕ್ರಮಕ್ಕೆ ಕೂಡ ಒಂದು 10 ಲೇಯರ್ ಎಷ್ಟು ಹೇಳಿದ್ದು, 10 ಲೇಯರ್ ಬರ್ತದಲ್ಲ, ಒಳ್ಳೆ 8 ಲೇಯರ್, 8 ಲೇಯರ್ನಷ್ಟು ಅದು ಬರ್ಲಿಕ್ಕೆ ಉಂಟಂತೆ. ಹಾಗೆ ಅದನ್ನು ಈಗ ಮಡಿಚಿ ಆಯಿತು, 4 ಬದಿ ಕೂಡ ಈಗ 4 ಬದಿ ಕೂಡ ಮಡಿಚಿ ಆಯಿತು. ಇನ್ನೀಗ ನೋಡಿ ಪುನಃ ಅದನ್ನು ಮಗುಚಿ ಹಾಕಿಕೊಂಡ್ರು. ನೋಡಿ 2 ಬದಿ ಕೂಡ ಮಗುಚಿ ಮಗುಚಿ ಚೆನ್ನಾಗಿ ಬೇಯಿಸಿಕೊಂಡು ಮತ್ತೆ ಪುನಃ ಇನ್ನೊಂದು ಫೋಲ್ಡ್ ಮಾಡ್ಲಿಕ್ಕೆ ಉಂಟಲ್ಲ, ಇನ್ನೊಂದು ಮಡಿಸ್ಲಿಕ್ಕೆ ಉಂಟಲ್ಲ, ಸರಿಯಾಗಿ ಮಾಡಿದ್ರೆ ಒಳ್ಳೆ ಕ್ರಿಸ್ಪಿ ಆಗಿರ್ತದೆ. ಇದೀಗ ರೆಡಿ ಆಯ್ತು. ಈ ತೊಡೆದೇವು ಮಾಡ್ಬೇಕು ಅಂತ ಹೇಳಿದ್ರೆ ಈ ಮಡಿಕೆನೆ ಆಗ್ಬೇಕಲ್ಲ, ಬೇರೆ ನಮಗೀಗ ಕಾವಲಿಗೆಯಲ್ಲಿ ನಾವು ಮಾಡ್ತೇವೆ ಆ ರೀತಿಯಾಗಿ ಮಾಡ್ಬೋದು ಟ್ರೈ ಮಾಡ್ಬೋದು ಅಷ್ಟೇ. ನಮಗಿದೇ ಇದಾಗಿದೆ, ಇದು ಇನ್ನೊಂದು ಹಿಂಗ್ ಮಾಡ್ಬೋದು, ಹಿಂಗ್ ಮಾಡಿ ಚಿಕ್ಕದಾಗ್ತದೆ ಮಾರ್ಲಿಕ್ಕಲ್ಲ. ಫ್ರೆಂಡ್ಸ್ ಇದೀಗ ನೋಡಿ ತೊಡೆದೇವು ರೆಡಿ ಆಯ್ತು. ಇದೀಗ ಮೆತ್ತಾಗುಂಟಲ್ಲ, ಇನ್ನು ಕ್ರಿಸ್ಪಿ ಆಗುದು ಎಷ್ಟೊತ್ತು ಸ್ವಲ್ಪ ಇದೀಗ ಪ್ರತಿಯೊಂದು ತೊಡೆದೇವು ಮಾಡ್ಬೇಕಾದ್ರೂ ಕೂಡ ಇದೀಗ ಎಂತ ಹಚ್ಚಿದ್ದು ನೀವು? ಎಣ್ಣೆ, ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆ, ಈ ರೀತಿಯಾಗಿ ಬರೋದಿಲ್ಲ. ಅದನ್ನ ಹಚ್ಚಿ ಬಟ್ಟೆಯಲ್ಲಿ ಎದ್ದು ಬರ್ತದೆ ಸ್ವಲ್ಪ ಸ್ವಲ್ಪ ತೆಳುವಾಗಿ. ಫ್ರೆಂಡ್ಸ್ ಇದೀಗ ನೋಡಿ ಬಿಸಿ ಆಗಿರುವಂತಹ ಮಡಕೆಯ ಮೇಲೆ ಎರಿತಾ ಇದ್ದಾರೆ ನೋಡಿ, ಅದು ಎರಡ ಕೂಡಲೇ ಆ ಕಣ್ಣು ಕಣ್ಣಾಗಿ ಯಾವ ರೀತಿಯಾಗಿ ಬರ್ತಾ ಉಂಟು ನೋಡಿ. ಹಿಟ್ಟು ತುಂಬ ತೆಳುವಾಗಿರುವಂತಹ ಹಿಟ್ಟು, ಹಾಗಾಗಿ ತೊಡೆದೇವು ಕೂಡ ತೆಳುವಾಗಿರ್ತದೆ. ವಾವ್, ಇಲ್ಲ ಚೆನ್ನಾಗಿ ಬಂದಿದೆ. ಇದಕ್ಕೆ ನೀವು ಇದನ್ನೆಲ್ಲ ತೆಗಿಲಿಕ್ಕೆ ಮಡಿಸಲಿಕ್ಕೆಲ್ಲ ಹಾಳೆ ಹಾಳೆನೇ ಉಪಯೋಗಿಸೋದಲ್ಲ? ನೋಡಿ ಫ್ರೆಂಡ್ಸ್ ಹಾಳೆಯನ್ನ ಕಟ್ ಮಾಡಿ ಇದು ಬರುತ್ತೆ, ಬಂದ್ರು ಕಡಿ ಕಡಿ ಕಾದ ಹೋಗುತ್ತೆ, ಬಿಸಿ ಆಗೋದ್ರೆ ಇಟ್ಕೊಳ್ಳೋದು. ಇದಕ್ಕೆ ಅಂತಲೇ ಇರುವಂತದ್ದು ಇದು ಕಡಿ ಲಾಸ್ಟಿಕ್ ಕಟ್ ಮಾಡುತ್ತೆ. ಅದೊಂದು ಕಬ್ಬಿಣದ ಒಂದು ತುಂಡು ಉಂಟು, ಅದಕ್ಕಿಂತ ಹಾಳೆಯಲ್ಲಿ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ನೋಡಿ ಯಾವ ರೀತಿಯಾಗಿ ಮಡಿಚಿಕೊಳ್ತಾರೆ ಅಂತೇಳಿ, ಅದಕ್ಕೆ ಮಡಿಚುವಂತ ಸಿಸ್ಟಮ್ ಇದೇ ರೀತಿ ಅಲ್ಲ. ಫ್ರೆಂಡ್ಸ್ ಇದೀಗ ನೋಡಿ ಇವರು ತೊಡೆದೇವು ಮಾಡಿ ತೆಗೆದಿಟ್ರು, ತೆಗೆದಿಟ್ಟು ವೆಯ್ಟ್ ಇಡ್ತೀರಲ್ಲ, ಅದು ಮೆತ್ತಾಗಿ ಅಲ್ಲ ಚಟ್ಟೆಯಾಗಿ ಬರ್ಲಿಕ್ಕೆ ಬೇಕಾಗಿ, ಸರಿಯಾಗಿ ಚಟ್ಟೆಯಾಗಿ ಬರ್ಲಿಕ್ಕೆ ಬೇಕಾಗಿ ಬಿಸಿ ಇರುವಾಗ ಮಾತ್ರ ಇಡುದು, ಮತ್ತೆ ತೆಗೆದಿಡುದು, ಮತ್ತೆ ಫುಲ್ ಇಟ್ಟರೆ ಅದು ಹುಡಿ ಆಗ್ತದಲ್ಲ. ಎಷ್ಟೊತ್ತು ಇಡ್ಬೇಕು ಇದನ್ನೀಗ? ಒಂದು ಸೆಕೆಂಡ್ ಅಷ್ಟೇ, ಸ್ವಲ್ಪ ಕ್ರಿಸ್ಪಿ ಆಗ್ಲಿಕ್ಕೆ ಬೇಕಾಗಿ ಅಷ್ಟೇ. ಒಂದು ಸ್ವಲ್ಪ ಹೊತ್ತು ನೋಡಿ, ಈಗ ಇಟ್ಟಾಗುವಾಗ ಇದು ಕ್ರಿಸ್ಪಿ ಆಯ್ತು, ಇದೀಗ ಇದು ಕೂಡ ಆಗಿ ಆಯ್ತು, ಸ್ವಲ್ಪ ಸ್ವಲ್ಪ ಬಿಸಿ ಇದೆ, ತಣ್ಣದ ಕೂಡಲೇ ಗಟ್ಟಿ ಆಗ್ತದಂತೆ, ಕ್ರಿಸ್ಪಿ ಆಗಿ ಬರ್ತದೆ. ಇದನ್ನೀಗ ಪ್ಯಾಕೆಟ್ ಮಾಡ್ತಾ ಇದ್ದಾರೆ ನೋಡಿ, ಈ ರೀತಿಯಾಗಿ 5 ನಿಮಿಷ ಹೊರಗಿಟ್ಟು ಬಿಸಿ ತಣ್ಣದ ಕೂಡಲೇ ಪ್ಯಾಕೆಟ್ ಮಾಡೋದು. ಈ ರೀತಿಯಾಗಿ ಪ್ಯಾಕೆಟ್ ಮಾಡಿದ ಮೇಲೆ ಕೂಡ ಸ್ವಲ್ಪ ಕೂಡ ಗಾಳಿ ಹೋಗಲಿಲ್ಲ ಅಂತೇಳಿ ಆದರೆ ಸಾಧಾರಣ 1.5 ತಿಂಗಳೊಳಗೆ ಉಳಿತದಂತೆ. ಗಾಳಿ ಹೋದರೆ ಮೆತ್ತಗೆ ಆಗ್ತದೆ ಅಂತ ಹೇಳ್ತಾರೆ. ರೆಡಿಯಾದಾಗೆ ಅದರೊಳಗೆ ತಿನ್ನಿಸ್ತೀರ? ಪ್ಯಾಕೆಟ್ ಇದೀಗ ನೋಡಿ ತುಪ್ಪ ಹಾಕಿಕೊಂಡು ತೊಡೆದೇವನ್ನ ತಿಂದು ನೋಡು. ಫ್ರೆಶ್ ತುಪ್ಪ ಆದಷ್ಟು ರುಚಿ ಜಾಸ್ತಿ ಅಲ್ಲ? ಇದೀಗ ನೋಡಿ ಫ್ರೆಂಡ್ಸ್ ಹೇಗುಂಟು ಅಂತೇಳಿ ತೊಡೆದೇವು, ಒಳ್ಳೆ ಕ್ರಿಸ್ಪಿ ಆಗಿ ಒಳ್ಳೆ ಪೇಪರ್ನ ರೀತಿಯಲ್ಲಿ ಉಂಟು. ಇದನ್ನಿನ್ನು ತಿನ್ನುವ ಬಾರಿ ಒಳ್ಳೆದುಂಟು ಟೇಸ್ಟ್ ಕೂಡ. ಇದನ್ನು ತಿನ್ನುದು ಹೇಗೆ, ಹುಡಿ ಮಾಡಿ ತಿನ್ನುದಾ? ಅಲ್ಲ, ಹೌದಾ? ಇದನ್ನ ತಿನ್ನುವ ಕ್ರಮ ನಮಗೆ ಗೊತ್ತಿಲ್ಲ, ನಾನು ಹೊಸ ಹಬ್ಬ ಇದಕ್ಕೆ. ಹಾಗೆ ಇದನ್ನ ಪುಡಿ ಮಾಡಿ ತಿನ್ನುದು ತುಪ್ಪ ಒಟ್ಟಿಗೆ ಕಲಸಿ ಅಂತ ಹೇಳಿದ್ರೆ, ಹಾಗೆ ಇನ್ನೀಗ ಇದನ್ನ ಪುಡಿ ಮಾಡಿ ತಿಂದು ನೋಡು ಹೇಗೆ ಆಗ್ತದೆ ಅಂತೇಳಿ. ಅದರ ಕ್ರಿಸ್ಪಿ ನೋಡಿ ಹೇಗುಂಟು ಅಂತೇಳಿ, ಭಾರಿ ಟೇಸ್ಟ್ ಕೂಡ ಭಾರಿ ಒಳ್ಳೇದುಂಟಾಯ್ತು. ಈ ರೀತಿಯಾಗಿಯೇ ತಿನ್ನಬೇಕು. ನಮಗೆ ಹೋಳಿಗೆಲ್ಲ ತಿಂದು ಅಭ್ಯಾಸ ಉಂಟು, ಆದರೆ ಇದು ಫಸ್ಟ್ ಟೈಮ್. ತುಂಬ ಚೆನ್ನಾಗಿ ಆಗಿದೆ, ಭಾರಿ ಭಾರಿ ಒಳ್ಳೇದುಂಟು ನೋಡಿ. ಇದು ತುಪ್ಪ ಎಲ್ಲ ಹಾಕಿ ಆಗಿದೆ, ಇನ್ನು ಬಿಸಿ ನೀರು ಕುಡಿಬೇಕು, ಯಾಕೆಂದ್ರೆ ಲಂಗ್ಸ್ ಅಲ್ಲಿ ತುಪ್ಪದ ಅಂಶ ಇದ್ರೆ ಯಾರಾದ್ರೂ ಬಿಸಿ ನೀರು ಕುಡಿಯೋದು ಒಳ್ಳೇದು. ಇದನ್ನ ಫೀಲ್ ಮಾಡಿ ತಿನ್ಬೇಕು, ನಿಧಾನವಾಗಿ ತಿನ್ನಬೇಕು. ಸುಮ್ಮನೆ ಒಟ್ಟು ಗಬ ಗಬ ತಿನ್ಕೊಂಡು ಗಾಬರಿ ಮಾಡ್ಕೊಂಡು ತಿನ್ನೋದಲ್ಲ, ಎಂಜಾಯ್ ಮಾಡ್ಕೊಡ್ತೀನಿ.